ಇಪ್ಪತ್ತೊಂದು ಇಪ್ಪತ್ತೆರಡು ದಿವಸ ನಂತರ ನವೀನ್ ಬಾಡಿ ಬಂದಿದೆ. ಇಡೀ ಅವರ ಕುಟುಂಬದ ಏನು ಹಲವಾರು ದಿನಗಳಿಂದ ಇದ್ದಂತಹ ರೋದನೆ ಇವತ್ತು ಬಾಡಿ ಬಂದಿದ್ದಕ್ಕೆ ಸ್ವಲ್ಪ ಅವರಿಗೆ ಸಮಾಧಾನ ತಂದಿದೆ. ಈಗಾಗಲೇ ನಾವು ಮಾನ್ಯ ಮುಖ್ಯಮಂತ್ರಿಗಳಿಗೂ ಹಾಗೂ ಕೇಂದ್ರ ಸರ್ಕಾರಕ್ಕೆ ಒತ್ತಾಯ ಕೂಡ ಮಾಡಿದ್ದೀವಿ. ನಾವು ಕೇಂದ್ರ ಸರ್ಕಾರಕ್ಕೆ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ಅದೇ ರೀತಿ ಈ ವಿಚಾರದಲ್ಲಿ ಈಗಾಗಲೇ ಚರ್ಚೆಯಾಗಿದೆ. ಏನು ನಮ್ಮ ವಿದ್ಯಾರ್ಥಿಗಳು ರಾಜ್ಯ ಬಿಟ್ಟು ಬೇರೆ ದೇಶದಲ್ಲಿ ಹೋಗ್ತಾರೆ, ಇಲ್ಲಿ ಅಡ್ಮಿಷನ್ ಸಿಗೋದಿಲ್ಲ, ಎಲ್ಲೋ ಒಂದು ಕಡೆ ನಮ್ಮ ಎಜುಕೇಷನ್ ಸಿಸ್ಟಮ್ ಅಲ್ಲಿ ಎಲ್ಲೋ ಸಮಸ್ಯೆ ಇದೆ ಕಾಣುತ್ತೆ. 95-96% ತಗೊಂಡಂತ ನವೀನ್ ಇಲ್ಲಿ ಅಡ್ಮಿಷನ್ ಸಿಗದೆ ನನ್ನ ಜಿಲ್ಲೆಗೆ ಒಳ್ಳೇದು ಮಾಡಬೇಕು, ರಾಜ್ಯಕ್ಕೆ ಒಳ್ಳೆ ಆಗಬೇಕು, ಒಂದು ಡಾಕ್ಟರ್ ಆಗಿ ಸೇವೆ ಮಾಡಬೇಕಂತ ಏನು ಚಿಂತನೆ ಮಾಡಿದ್ರು, ಅವಕಾಶ ಸಿಗಲಿಲ್ಲ. ಕೊನೆಗೆ ಯುಕ್ರೇನ್ ಹೋಗಬೇಕಂತ ಅನಿವಾರ್ಯ ಪರಿಸ್ಥಿತಿ ಬಂತು. ಸೊ ಈಗ ಕೂಡ ಎಲ್ಲೋ ಒಂದು ಕಡೆ ಬದಲಾವಣೆ ಆಗಬೇಕು, ಶಿಕ್ಷಣ ವ್ಯವಸ್ಥೆ ಬದಲಾವಣೆ ಆಗಬೇಕು, ನಮ್ಮ ಮಕ್ಕಳಿಗೆ ಒಳ್ಳೆ ಶಿಕ್ಷಣ ಸಿಗಬೇಕು, ಡಾಕ್ಟರ್ಗಳಾಗಬೇಕು, ಇಂಜಿನಿಯರ್ಗಳಾಗಬೇಕು, ರಾಜ್ಯದಲ್ಲಿ ಅವ್ರಿಗೆ ಅವಕಾಶ ಸಿಗಬೇಕು. ಆ ಹಿನ್ನೆಲೆಯಲ್ಲಿ ಇವತ್ತು ತಮ್ಮ ಮೂಲಕ ಒತ್ತಾಯ ಕೂಡ ನಾನು ಮಾಡ್ತೇನೆ. ಈ ನವೀನ್ ಅವರು ಬಾಡಿ ಇವತ್ತು ಬಂದಿದೆ, ಯಾಕಂತ ಹೇಳಿದ್ರೆ ಇಡೀ ರಾಜ್ಯ ಸಂತಾಪ ಸೂಚಿಸಿತ್ತು. ನವೀನ್ ಏನು ಮರಣ ಹೊಂದಿದ್ರು, ಅವರ ಕುಟುಂಬದವರಿಗೆ ಸ್ವಲ್ಪ ನೆಮ್ಮದಿ ಸಿಕ್ಕಿದೆ. ಆದರೂ ಕೂಡ ನಾವು ಒಬ್ಬ ಯುವಕನನ್ನು ಕಳ್ಕೊಂಡಿದ್ದೀವಿ, ಇಂತಹ ಘಟನೆ ಮತ್ತೆ ಆಗಬಾರ್ದಂತ ರಾಜ್ಯ ಸರ್ಕಾರಗಳು ಎಚ್ಚರವನ್ನು ವಹಿಸಬೇಕು. ಸಿಸ್ಟಮ್ ವಿಶೇಷವಾಗಿ ಏನು ನೀಟ್ ಇದೆ ಇದರಲ್ಲೂ ಕೂಡ ಸಾಕಷ್ಟು ಅಪಸ್ವರಗಳು ಬಂದಿದೆ. ಯಾಕಂತ ಹೇಳಿದ್ರೆ ನೀಟ್ ಮೂಲಕ ಸಾಕಷ್ಟು ವಿದ್ಯಾರ್ಥಿಗಳ ಅನ್ಯಾಯ ಆಗ್ತಾ ಇದೆ. ಈಗಾಗಲೇ ತಮಿಳುನಾಡು ಸರ್ಕಾರದವರು ಕೂಡ ಇದಕ್ಕೆ ಖ್ಯಾತೆ ತೆಗೆದಿದ್ದಾರೆ. ಎಲ್ಲೋ ಒಂದು ಕಡೆ ಈ ಸಮಸ್ಯೆ ಇದೆ, ಇದಕ್ಕೆ ಪರಿಹಾರ ಹುಡುಕಬೇಕು. ರಾಜ್ಯದ ಮಕ್ಕಳಿಗೆ ಅನ್ಯಾಯ ಕೂಡ ಆಗ್ತಾ ಇದೆ, ಬದಲಾವಣೆ ತರಬೇಕು. ಇದರ ಮೂಲಕ ನಮ್ಮ ಘಟನೆಗಳು ಆಗಬಾರ್ದು, ನಮ್ಮ ರಾಜ್ಯದ ವಿದ್ಯಾರ್ಥಿಗಳಿಗೆ ಮೆಡಿಕಲ್ ಸೀಟ್ ಇರ್ಬೋದು, ಇಂಜಿನಿಯರಿಂಗ್ ಸೀಟ್ ಇರ್ಬೋದು, ಬೇರೆ ಬೇರೆ ಸೀಟ್ಗಳು ಸಿಗಬೇಕು. ನೋಡಿ, ನವೀನ್ 95-96% ತಗೊಂಡ್ರು ಕೂಡ 96% ತಗೊಂಡ್ರು ಕೂಡ ಅವ್ರಿಗೆ ಅವಕಾಶ ಸಿಗಲಿಲ್ಲ. ನೀಟ್ನಲ್ಲಿ ಎಲ್ಲೋ ಒಂದು ಕಡೆ ತಪ್ಪೋಯ್ತು. ಅದರಿಂದ ಈ ಶಿಕ್ಷಣ ವ್ಯವಸ್ಥೆ ಬದಲಾಗಬೇಕು. ಸರ್ಕಾರ ಬೇರೆ ಕಾರ್ಯಕ್ರಮ ಬಿಟ್ಟು ಈ ಶಿಕ್ಷಣ ಸುಧಾರಣೆ ಮಾಡಲು ಮುಂದೆ ಬಂದು ವಿದ್ಯಾರ್ಥಿಗಳಿಗೆ ಸಹಾಯ ಮಾಡಬೇಕಂತ ನಾನು ಒತ್ತಾಯ ಮಾಡ್ತೇನೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.